कार्यक्रम ಈ ಕಾರ್ಯಕ್ರಮ ನಮ್ಮ ಸರ್ಕಾರದ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯ ಜಿಯವರ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ದೇಶ ಪ್ರತಿಯೊಂದು ಜಿಲ್ಲೆಗಳಲ್ಲಿ ತಾಲೂಕಿನಲ್ಲಿ ಏನು ಜನರ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ತೆಗೆದುಕೊಂಡು ಅವರಿಗ ಎಂಎಲ್ಎ ಹತ್ರ ಹೋಗ್ತಾರೆ ಆಮೇಲೆ ಮಂತ್ರಿಯವರ ಹತ್ರ ಹೋಗ್ತಾರೆ ಆಮೇಲೆ ಬೆಂಗಳೂರು ವರೆಗೆ ಹೋಗಿ ಮುಖ್ಯಮಂತ್ರಿ ಹತ್ರ ಹೋಗಿ ಅವರ ಮನವಿಯನ್ನು ಸಲ್ಲಿಸುತ್ತಾರೆ ಅವರಿಗೆ ಶಾಸಕರ ಹತ್ರ ಹೋಗಬಹುದು ಉಸ್ತುವಾರಿ ಮಂತ್ರಿ ಹತ್ರ ಅಥವಾ ಸಂಬಂಧಪಟ್ಟಂತ ಮಂತ್ರಿಗಳ ಹತ್ರ ಹೋಗುವಂತದ್ದು ಕೆಲವೊಂದು ಸಲ ವಿಳಂಬ ಆಗ್ತದೆ ಕಷ್ಟ ಆಗ್ತದೆ ಬೆಂಗಳೂರು ಹೋಗಬೇಕು ಮುಖ್ಯಮಂತ್ರಿ ಅವರಿಗೆ ಭೇಟಿ ಆಗಬೇಕು ಅಂದ್ರೆ ಅದು ಇನ್ನು ಹೆಚ್ಚಿನ ಒಂದು ಕಷ್ಟದ ಕೆಲಸ ಹೀಗಾಗಿ ಮುಖ್ಯಮಂತ್ರಿಗಳು ಇವತ್ತು ಜನರಿಗೆ ನಿರ್ಗತಿಕರಿದ್ದಾರೆ ಬಡವರಿದ್ದಾರೆ ರೈತರಿದ್ದಾರೆ ಕೃಷಿ ಕಾರ್ಮಿಕರಿದ್ದಾರೆ ಶೋಷಿತರಿದ್ದಾರೆ ಮಹಿಳೆಯರಿದ್ದಾರೆ ಅವರೆಲ್ಲರ ಸಮಸ್ಯೆ ಸ್ಥಳದಲ್ಲೇ ಬಗೆಹರಿಸಬೇಕು ಸರ್ಕಾರನೇ ನಿಮ್ಮ ಮನಿತನ ಬಂದಂಗೆ ಆಗಬೇಕು ಅನ್ನುವಂತ ದೃಷ್ಟಿಯಿಂದ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಎಲ್ಲರ ಸಲಹೆಯನ್ನು ಪಡೆದು ಇವತ್ತು ಏಕ ಕಾಲದಲ್ಲಿ ಇಡೀ ರಾಜ್ಯದಾದ್ಯಂತ 31 ಜಿಲ್ಲೆಗಳಲ್ಲಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಯವರು ಜನತಾ ದರ್ಶನ ಮಾಡ್ತಾ ಇದ್ದಾರೆ ನಾವೆಲ್ಲ ನಮ್ಮ ನಮ್ಮ 31 ಜಿಲ್ಲೆಗಳಲ್ಲಿ ಇವತ್ತು ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದಕ್ಕೆ ಪ್ರಚಾರ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಯಾವ ಯಾವ ಸಮಸ್ಯೆ ನ್ಯಾಯಯುತವಾಗಿದಾವೆ ನೀವೆಲ್ಲ ಅರ್ಹರಿದ್ದೀರಿ ಅವೆಲ್ಲವನ್ನು ಸ್ಥಳದಲ್ಲೇ ಬಗೆಹರಿಸಬೇಕು ಇತರ ಸಮಸ್ಯೆಗಳು ಪರಿಹಾರ ಮಾಡಲಿಕ್ಕೆ ಪರಿಶೀಲನೆ ಮಾಡಿ ಕಾಲಮಿತಿಯಲ್ಲಿ ಅದಕ್ಕೆ ಒಂದು ಕ್ರಮ ಜರುಗಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದಕ್ಕಾಗಿ ಈ ವೇದಿಕೆ ಮುಖಾಂತರ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಮಿತ್ರರಾದಂತ ರಹೀಂ ಖಾನ್ ಅವರು ಇದ್ದಾರೆ ಗೌಸುದ್ದೀನ್ ನೂತನವಾಗಿ ನಗರಸಭೆ ಅಧ್ಯಕ್ಷ ಆಯ್ಕೆಯಾದಂತ ಆತ್ಮೀಯರಿದ್ದಾರೆ ಮತ್ತೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಮಾನ್ಯ ಶ್ರೀಮತಿ ಶಿಲ್ಪಾ ಅವರು ಮಾನ್ಯ ಚಂದ್ರಸೋಣ ಅವರು ವಾರತಿ ಅವರು ಹಾಗೆ ಇತರ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ ರೈತ ಮುಖಂಡರಿದ್ದೀರಿ ಮಾಧ್ಯಮದ ಮಿತ್ರರಿದ್ದೀರಿ ಎಲ್ಲಾ ಅನೇಕ ಬೀದರ್ ಜಿಲ್ಲೆಯಾದ್ಯಂತ ಇರುವಂತ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳಿದ್ದೀರಿ ಮತ್ತೆ ಯಾರು ಇವತ್ತು ಸಮಸ್ಯೆಯಲ್ಲಿದ್ದಾರೆ ಯಾರ ಕಷ್ಟ ಕಾರ್ಪಣ್ಯಗಳಿದ್ದಾವೆ ಇವೆಲ್ಲ ಬಗೆಹರಿಸಿಕೊಳ್ಳಲಿಕ್ಕೆ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ನಿಮ್ಮೆಲ್ಲರಿಗೆ ಉಸ್ತುವಾರಿ ಸಚಿವನಾಗಿ ಸ್ವಾಗತವನ್ನು ಬಯಸುತ್ತಾ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಸರ್ಕಾರ ಘೋಷಣೆ ಆಗಕ್ಕಿಂತ ಪೂರ್ವದಲ್ಲಿ ನಾನು ಹೋದ ತಿಂಗಳ ಅಂದ್ರೆ ಆಗಸ್ಟ್ 28ನೇ ತಾರೀಕಿಗೆ ನಾನೇ ಖುದ್ದಾಗಿ ಉಸ್ತುವಾರಿ ಮಂತ್ರಿ ಆದ ಮೇಲೆ ಜನರ ಸಮಸ್ಯೆಗಳು ಏನಿದ್ದಾವೆ ಈ ಸಮಸ್ಯೆಗಳು ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಸಬೇಕು ಅಂತ ಹೇಳಿ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ದೆ ನಿಮ್ಮ ಗಮನದಲ್ಲಿದೆ ಜನಸ್ಪಂದನ ಕಾರ್ಯಕ್ರಮ ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಎಲ್ಲಾದರೂ ಆಗಿದೆ ಅಂತ ಹೇಳಿದ್ರೆ ಅದು ಬೀದರ್ ಜಿಲ್ಲೆಯಲ್ಲಿ ಆಗಿದೆ ಅಂತ ಬಹಳ ಹೆಮ್ಮೆ ಅಂತ ಹೇಳಿದ್ದೆ ಬಂತಾ ಬಹಳ ಯಶಸ್ವಿಯಾಗಿ ನಾವು ಜನಸ್ಪಂದನ ಕಾರ್ಯಕ್ರಮ ಜರುಗಿಸಿದ್ದೇವೆ ಅವತ್ತು 308 ಅರ್ಜಿಗಳು ಬಂದಿದ್ದವು ಆ 308 ಅರ್ಜಿಗಳಲ್ಲಿ ಸ್ಥಳದಲ್ಲೇ ವಿಲೇವಾರಿಯಾದಂತ ಅರ್ಜಿಗಳು 151 ವಿಲೇವಾರಿಯಾದ ಇವತ್ತು ಆಗಬೇಕು ಆಮೇಲೆ ವಿಲೇವಾರಿಯಾದ ಅರ್ಜಿಗಳು 141 ಇನ್ನೂ ವಿಲೇವಾರಿ ಆಗಬೇಕಾದ ಅರ್ಜಿಗಳು 16 ಅರ್ಜಿಗಳು ಇದ್ದಾವೆ ಇವತ್ತು ಇವೆಲ್ಲವೂ ನಾವು ವೆಬ್ಸೈಟ್ ಅಲ್ಲಿ ಹಾಕಿದ್ದೇವೆ ಕರ್ನಾಟಕ ಪಬ್ಲಿಕ್ ಗ್ರೀವೆನ್ಸಸ್ ಒಂದು ಸಿಸ್ಟಮ್ ಅಂತ ಹೇಳಿ ಮಾಡಿದ್ದಿದೆ ಅದರಲ್ಲಿ ಇವತ್ತು ಇವೆಲ್ಲವೂ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ ಯಾರು ಬೇಕಾಗಿದ್ದವರು ಯಾವ್ದು ಅರ್ಜಿ ಬಂದಿತ್ತು ಅದಕ್ಕೆ ಏನು ಪರಿಹಾರ ಮಾಡಿದ್ದೀವಿ ಅನ್ನುವಂತ ಒಂದು ಮಾಹಿತಿಯನ್ನು ಮಾಧ್ಯಮದವರು ಪಡೆಯಬಹುದು
ಇತರ ನಮ್ಮ ಸಾರ್ವಜನಿಕರು ಪಡೆಯಬಹುದು ತಮ್ಮೆಲ್ಲರಿಗೆ ಮುಕ್ತವಾಗಿ ಇದು ಲಭ್ಯ ಇದೆ ಹೀಗಾಗಿ ನಾನು ಈಗಾಗಲೇ ಜಿಲ್ಲಾಧಿಕಾರಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಬಾಕಿ ಇರುವಂತ ಅರ್ಜಿಗಳು ಇವತ್ತು ಆದಷ್ಟು ಬೇಗ ವಿಲೇವಾರಿ ಮಾಡಬೇಕು ಅನ್ನುವಂತ ಒಂದು ಮಾತನ್ನು ಅವರಿಗೆ ಈಗಾಗಲೇ ಹೇಳಿದ್ದೇನೆ ಆತ್ಮೀಯ ಬಂಧುಗಳ ತಮ್ಮೆಲ್ಲರಿಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 4 ತಿಂಗಳ ಕೆಳಗಡೆ ಹೊಸ ಸರ್ಕಾರ ಬಂದಿದೆ ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಜನರ ಸರ್ಕಾರ ಈ ಸರ್ಕಾರದಲ್ಲಿ ನೀವು ನೋಡಿದಿರಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಏನೇನು ಭರವಸೆ ಕೊಟ್ಟಿದ್ದೇವೆ ಏನೇನು ವಾಗ್ದಾನ ಮಾಡಿದ್ದೇವೆ ಅವೆಲ್ಲ ವಾಗ್ದಾನವನ್ನು ಒಂದಾದ ಮೇಲೆ ಒಂದು ಈಡೇರಿಸುತ್ತಾ ಇದ್ದೇವೆ ಕೊಟ್ಟ ಮಾತಿನಂತೆ ನಡೆಯುತ್ತಾ ಇದ್ದೇವೆ ಕೊಟ್ಟ ಭರವಸೆಯನ್ನು ಈಡೇರಿಸುತ್ತಾ ಇದ್ದೇವೆ ಗ್ಯಾರಂಟಿ ಕೊಟ್ಟಿದ್ದು ನಿಮ್ಮ ಗಮನದಲ್ಲಿದೆ ಎಲ್ಲಾ ಗ್ಯಾರಂಟಿಗಳಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ದೇವೆ 4 ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದ್ದೇವೆ ಶಕ್ತಿ ಯೋಜನೆ ಅಡಿಯಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ದಿನನಿತ್ಯ 65 ಲಕ್ಷ ಉಚಿತವಾಗಿ ಪ್ರಯಾಣ ಮಾಡುತ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ದಿನ 1,18,000 ಮಹಿಳೆಯರು ದಿನ ಪ್ರಯಾಣ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ರಾಜ್ಯ ಜಿಲ್ಲೆದೊಂದೇ ಹಿಡಿದ್ರೆ ತಿಂಗಳಿಗೆ 9 ಕೋಟಿ ವರ್ಷಕ್ಕೆ 100 ಕೋಟಿ ರೂಪಾಯಿ ಅದಕ್ಕಾಗಿ ನಮ್ಮ ಸರ್ಕಾರ ಖಜಾನೆಯಿಂದ ಇವತ್ತು ಖರ್ಚು ಮಾಡ್ತಾ ಇದೆ ಅನ್ನುವಂತದ್ದು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದೆ ಅದೇ ರೀತಿಯಲ್ಲಿ ಗ್ರಹಜ್ಯೋತಿ ಬಳಕೆ ಮಾಡುವಂತ ಏನು ಗ್ರಾಹಕರಿದ್ದಾರೆ ಅವರಲ್ಲಿ 3,32,549 ಮನೆಗಳಿದ್ದಾವೆ ಅದರಲ್ಲಿ ಸುಮಾರು 80% ಜನ ಗ್ರಾಹಕರು ಈಗಾಗಲೇ ನೋಂದಣಿ ಮಾಡಿದ್ದಾರೆ ಮತ್ತು ಅವರಿಗೆ 0 ಬಿಲ್ ಯಾವುದೇ ರೀತಿಯ ಬಿಲ್ ಅವರಿಗೆ ಇಲ್ಲದೆ ಉಚಿತವಾಗಿ 200 ಯೂನಿಟ್ ವರೆಗೆ ಅವರು ವಿದ್ಯುತ್ ಅನ್ನು ಬಳಕೆ ಮಾಡಿಕೊಳ್ಳುತ್ತಾ ಇದ್ದಾರೆ ಇದರಿಂದ ತಿಂಗಳಿಗೆ ಜಿಲ್ಲೆಯಲ್ಲಿ 12 ಕೋಟಿ ರೂಪಾಯಿ ಸರ್ಕಾರ ಇದರ ವೆಚ್ಚ ಭರಿಸ್ತಾ ಇದೆ ವರ್ಷಕ್ಕೆ 150 ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ ಸೀಮಿತವಾಗಿ ಈ ಅನುದಾನ ಸರ್ಕಾರ ಖರ್ಚು ಮಾಡ್ತಾ ಇದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಏನು ಮನೆ ಯಜಮಾನಿಯರಿಗೆ ನಾವೆಲ್ಲ ಕೂಡಿ ಏನು ಪ್ರತಿ ತಿಂಗಳು ಏನು ಬೆಲೆ ಏರಿಕೆ ಇದೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಗಗನಕ್ಕೇರಿದೆ ಜೀವನಾವಶ್ಯಕ ವಸ್ತುಗಳ ಬೆಲೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಆ ಬೆಲೆ ಏರಿಕೆ ಹೊರೆ ಕಡಿಮೆ ಮಾಡಬೇಕು ಅಂತ ಹೇಳಿ ಈ ಯೋಜನೆ ಜಾರಿಗೆ ತಂದು ಪ್ರತಿ ತಿಂಗಳ 2,000 ರೂಪಾಯಿ ಯಾಮ 2,000 ರೂಪಾಯಿ ಮಿಲ್ ರೇ ಕೇ ನೀ ಇಂಕೋ ಕಿಂಕೋ ಮಿಲ್ ರೇ ತೋಡ ಹಾತು ಟಾವ್ ಸಿಗ್ಲತ್ತದಮ್ಮ ನಿಮ್ಮ ಮನೆಯವರಿಗೆ ಸಿಗ್ಲತ್ತ ನೀವನ್ ಕೈ ಎತ್ತಲ್ಲ ನಮ್ಗೇನ್ ಸಿಗ್ಲತ್ತ ಅಂತೇಳಿ ಹೇಳಲ್ಲ ಅದಕ್ಕೆ ಈಗಾಗಲೇ ಮಹಿಳೆಯರಿಗೆ ಸುಮಾರು ಅದರಲ್ಲೂ 80-90% ಮಹಿಳೆಯರು ಈಗಾಗಲೇ ನೋಂದಣಿ ಮಾಡಿದ್ದಾರೆ ಈ ಯೋಜನೆ ಅಡಿಯಲ್ಲಿ ಈಗ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ತಿಂಗಳಿಗೆ 50 ಕೋಟಿವರೆಗೆ ಸರ್ಕಾರ ಹಣ ಭರಿಸ್ತಾ ಇದೆ ಇದು ಮುಂದೆ ಎಲ್ಲರೂ ನೋಂದಣಿ ಮಾಡಿದ್ರೆ 70 ಕೋಟಿ ರೂಪಾಯಿವರೆಗೆ ಖರ್ಚಾಗ್ತದೆ ವರ್ಷಕ್ಕೆ 800 ಕೋಟಿ ರೂಪಾಯಿ ಈ ಯೋಜನೆ ಅಡಿಯಲ್ಲಿ ನಮ್ಮ ಸರ್ಕಾರ ಹಣ ಇವತ್ತು ಖರ್ಚು ಮಾಡ್ತಾ ಇದೆ ಅನ್ನಭಾಗ್ಯ ಯೋಜನೆಯಲ್ಲಿ ಹೆಚ್ಚುವರಿಯಾಗಿ 5 ಕಿಲೋ ಅಕ್ಕಿ ಕೊಡುವಂತ ಕಾರ್ಯಕ್ರಮ ಏನಿದೆ ನಮ್ಮ ಜಿಲ್ಲೆಯಲ್ಲಿ 12,37,468 ಜನ ಅರ್ಹರಿದ್ದಾರೆ ಅದರಲ್ಲಿ ಈಗಾಗಲೇ 10 ಲಕ್ಷ ಜನರಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನೇರ ವರ್ಗಾವಣೆ ಮುಖಾಂತರ ಅವರ ಖಾತೆಯಲ್ಲಿ ಹಣ ಜಮಾ ಮಾಡ್ತಾ ಇದ್ದಾರೆ ತಿಂಗಳಿಗೆ 20 ಕೋಟಿ ಅಂದ್ರೆ ವರ್ಷಕ್ಕೆ 250 ಕೋಟಿ ರೂಪಾಯಿ ಈ ಯೋಜನೆ ಅಡಿಯಲ್ಲಿ ನಾವು ಖರ್ಚು ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಯುವ ನಿಧಿ ಯೋಜನೆ ಏನು ಯಾರು ನಮ್ಮ ಯುವಕರಿದ್ದಾರೆ ಆ ಯುವಕರಿಗೆ ನಿರುದ್ಯೋಗಿ ಭತ್ತೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ ಈ ವರ್ಷ ಪದವಿ ಪಡೆದವರು ಈ ವರ್ಷ ಡಿಪ್ಲೊಮಾ ಪಾಸ್ ಆಗಿದ್ದವರು ಯಾರ್ಯಾರಿದ್ದಾರೆ ಅವರಿಗೆ 6 ತಿಂಗಳವರೆಗೆ ಯಾವುದೇ ರೀತಿಯ ಉದ್ಯೋಗ ಸಿಗದೇ ಇದ್ದರೆ ಅಂಥವರಿಗೆ ಈ ಕಾರ್ಯಕ್ರಮದ ಅಡಿ ಅವರು ಅರ್ಹರಾಗ್ತಾರೆ ಅವರಿಗೆ ಪದವಿ ಪಡೆದವರಿಗೆ 3,000 ಮತ್ತೆ ಡಿಪ್ಲೊಮಾ ಇದ್ದವರಿಗೆ 1,500 ರೂಪಾಯಿ ಅವ್ರ ಖಾತೆಯಲ್ಲಿ ಜಮಾ ಮಾಡುವಂತ ಒಂದು ಯೋಜನೆ ಇದೆ ಇದಕ್ಕೆ ಅಂದಾಜು 25,000 ಯುವಕರು ಈ ಒಂದು ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಆಗ್ತಾರೆ ಆ 25,000 ಯುವಕರಲ್ಲಿ
ತಿಂಗಳಿಗೆ ಅವರಿಗೆ ನಾವು ನಿರುದ್ಯೋಗ ಭತ್ಯೆ ಕೊಟ್ಟರೆ ಸುಮಾರು 5 ಕೋಟಿ ಆಗುತ್ತೆ ವರ್ಷಕ್ಕೆ 60 ಕೋಟಿ ಹೀಗೆ ಸುಮಾರು 1300 ರಿಂದ 1400 ಕೋಟಿ ಪ್ರತಿ ವರ್ಷ ಬಡವರ ಉದ್ಧಾರಕ್ಕಾಗಿ ಮಧ್ಯಮ ವರ್ಗದವರು ಎಲ್ಲಾ ಜಾತಿ ಎಲ್ಲಾ ಭಾಷೆ ಎಲ್ಲಾ ಧರ್ಮೀಯ ಜನರು ಇವತ್ತು ಯಜಮಾನಿ ಯೋಜನೆಗಂತೂ ಯಾರು ಬಿಪಿಎಲ್ ಇಲ್ಲ ಎಪಿಎಲ್ ಇಲ್ಲ ಇವತ್ತು ಬರಿ ಜಿಎಸ್ಟಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವರು ಹೊರತುಪಡಿಸಿ ಎಲ್ಲರಿಗೂ ಅದಕ್ಕೆ ಅರ್ಹರು ಅನ್ನುವಂತ ಒಂದು ಕಾರ್ಯಕ್ರಮ ವಿನೂತನವಾದಂತದ್ದು ಇಡೀ ದೇಶದಲ್ಲಿ ಮಾದರಿಯಾದಂತ ಒಂದು ಕಾರ್ಯಕ್ರಮ ಬಡವರ ಪರ ಕಾರ್ಯಕ್ರಮ ನಮ್ಮ ಸರ್ಕಾರ ಮಾಡಿದೆ ಅನ್ನುವಂತ ಒಂದು ಮಾತನ್ನು ಬಹಳ ಹೆಮ್ಮೆಯಿಂದ ತಮ್ಮೆಲ್ಲರಿಗೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಇವತ್ತಿನ್ನು ಅನೇಕ ಕಾರ್ಯಕ್ರಮಗಳು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಈಗಾಗಲೇ ಸುಮಾರು 3000 ಕೋಟಿ ರೂಪಾಯಿ ಅನುದಾನದ ಕ್ರಿಯಾಯೋಜನೆಗೆ ಮಾಡ್ತಾ ಇದ್ದಾರೆ ಪ್ರಾರಂಭ ಆಗಿದೆ ಇದಕ್ಕೆ ಆಡಳಿತಾತ್ಮಕ ಕ್ರಮವನ್ನು ತೆಗೆದುಕೊಂಡು ಒಂದೊಂದು ತಿಂಗಳಲ್ಲಿ ಇದರ ಒಂದು ಕಾರ್ಯಾರಂಭ ಟೆಂಡರ್ ಮಾಡಿ ಆ ಕಾಮಗಾರಿಗಳು ಪ್ರಾರಂಭ ಆಗ್ತದೆ ಹೋದಷ್ಟು ಅನುದಾನನು ಅದಕ್ಕೂ ಕ್ರಿಯಾಯೋಜನೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಬದಲಿ ಮಾಡಿ ಮಾಡ್ತಾ ಇದ್ದಾವೆ ಎಲ್ಲೆಲ್ಲಿ ಮುಂದುವರಿಸಬೇಕಾಗಿದೆ ಮುಂದುವರಿಸುವ ಕೆಲಸವನ್ನು ಮಾಡ್ತಾ ಇದ್ದಾವೆ ಅದರಲ್ಲಿ ವಿಶೇಷವಾಗಿ 25% ಅನುದಾನ 3000 ಕೋಟಿಯಲ್ಲಿ ನಾವು ಶಿಕ್ಷಣಕ್ಕೆ ಅಂತ ಹೇಳಿ ಮೀಸಲಿಟ್ಟು ನಾವು ಸರ್ಕಾರಿ ಶಾಲೆಗಳು ಪ್ರಾಥಮಿಕ ಶಾಲೆ ಪ್ರೌಢ ಶಾಲೆ ಪದವಿಪೂರ್ವ ಕಾಲೇಜು ಪದವಿ ಕಾಲೇಜು ಇವತ್ತು ವೃತ್ತಿಪರ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಇರಬಹುದು ಐಟಿಐ ಇರಬಹುದು ಪಾಲಿಟೆಕ್ನಿಕ್ ಇರಬಹುದು ಈ ಎಲ್ಲಾ ಕಾಲೇಜುಗಳಲ್ಲಿ ಈ ಮೂಲ ಸೌಕರ್ಯದ ಕೊರತೆ ಇದೆ ಅವೆಲ್ಲದರ ಒಂದು ವಿಸ್ತೃತವಾದಂತ ವರದಿಯನ್ನು ತರಿಸಿಕೊಂಡು ಅದಕ್ಕೆ ಒಂದು ಕ್ರಿಯಾಯೋಜನೆ ಮಾಡಿ ಎಲ್ಲಿ ಅವಶ್ಯಕತೆ ಇದ್ದುವಂತ ಏನು ಗ್ಯಾಪ್ ಫಿಲ್ಲಿಂಗ್ ಇದೆ ಆ ಫಿಲ್ಲಿಂಗ್ ಮಾಡುವಂತ ಕೆಲಸ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಅದಕ್ಕೆ ಇವತ್ತು ನನಗೆ ಮ್ಯಾಕ್ರೋದಲ್ಲಿ ಏನು ಸುಮಾರು 118 ಕೋಟಿ 116 ಕೋಟಿ ರೂಪಾಯಿ ಇದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂತ ರೀತಿಯಲ್ಲಿ ಅದನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ರೈತರಿಗಾಗಿ ಕಾರಂಜಾ ಯೋಜನೆಯಲ್ಲಿ ಈಗಾಗಲೇ ಯೋಜನೆ ನಿಮ್ಮ ಜಲಾಶಯ ಭರ್ತಿಯಾಗಿದೆ ಅದೃಷ್ಟವಶಾತ್ ರಾಜ್ಯದಾದ್ಯಂತ ಬರ ಇದೆ ಕಾವೇರಿ ಜಲಾಶಯಗಳಲ್ಲಿ ಇವತ್ತು ನೀರಿನ ಕೊರತೆ ಇದೆ ನೋಡ್ತಾ ಇದ್ದೀರಿ ನಮ್ಮ ನೆಲ ನಮ್ಮ ಜಲ ಅದನ್ನು ಉಳಿಸಲಿಕ್ಕೆ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ಇಂತದರಲ್ಲೂ ಆ ಇವತ್ತು ನೀರಿನ ಒಂದು ಅಭಾವ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಇವತ್ತು ನಮಗೂ ಆಗಸ್ಟ್ನಲ್ಲಿ ಮಳೆ ಕೊರತೆ ಆಯಿತು ಈ ಮಳೆ ಕೊರತೆ ಆಗಿದೆ ಅಂತ ಹೇಳಿ 3 ತಾಲೂಕುಗಳಲ್ಲಿ ಬರ ಅಂತ ಹೇಳಿ ಘೋಷಣೆ ಆಗಿದೆ ಬರ ಘೋಷಣೆ ಆಗಿದಂತ ತಾಲೂಕುಗಳಲ್ಲಿ ಯುದ್ಧೋಪಾದಿಯಲ್ಲಿ ಇವತ್ತು ಪರಿಹಾರ ಕಾರ್ಯಕ್ರಮ ನಡೆಯುತ್ತದೆ ಯಾವುದೇ ರೀತಿಯಲ್ಲಿ ಎಲ್ಲಿ ಬರ ಘೋಷಣೆ ಆಗಿಲ್ಲ ಅಲ್ಲಿನ ಮತ್ತು ಹೊಸದಾಗಿ ಇವತ್ತು ಸಮೀಕ್ಷೆ ಮಾಡಿ ಬರ ಘೋಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಏನಿದೆ ಅನ್ನುವಂಥದ್ದು ನಾನು ಮತ್ತೊಮ್ಮೆ ಪುನಃ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾನು ಕೃಷಿ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮೊನ್ನೆ ನಡೆದಂತಹ ಸಚಿವ ಸಂಪುಟದಲ್ಲಿ ನಾನು ರೇಣುಕಾನ್ ಅವರು ಮನವಿಯನ್ನು ಮಾಡಿದ್ದೇವೆ ಹೀಗಾಗಿ ರೈತರ ನೀರಾವರಿ ಯೋಜನೆಗಳೇನಿದ್ದಾವೆ ಆ ಗೋದಾವರಿ ಒಂದು ಏನು ನಮ್ಮಲ್ಲಿ ಟರ್ಮಿನಲ್ ಅವಾರ್ಡ್ ಪ್ರಕಾರ ಅದನ್ನು ಬಳಕೆ ಮಾಡಿಕೊಳ್ಳುವಂತಹ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದಾರೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಉದ್ಯೋಗಕ್ಕೆ ಇವತ್ತೇನು ನಮ್ಮಲ್ಲಿ ಬಡವರಿದ್ದಾರೆ ಮುರಾಜಿ ದೇಸಾಯಿ ಶಾಲೆ ಇದೆ ಸಾಮಾಜಿಕ ಏನು ನಮ್ಮಲ್ಲಿ ಕ್ಷೇತ್ರ ಇದೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಮತ್ತೆ ಇವತ್ತೇನು ಕಾರ್ಮಿಕರಿದ್ದಾರೆ ಅವರೆಲ್ಲರಿಗೆ ಅನೇಕ ಕಾರ್ಯಕ್ರಮಗಳು ನಾವು ಕೊಟ್ಟಿದ್ದೇವೆ ಸಾಮಾಜಿಕ ಭದ್ರತೆ ಯೋಜನೆಗಳು ಕೊಟ್ಟಿದ್ದೇವೆ ಎಲ್ಲಿ ಇವತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಇದೆ 60 ವರ್ಷಕ್ಕಿಂತ ಹೆಚ್ಚಿನ ಆಗಿದಂತ ಹಿರಿಯ ನಾಗರಿಕರಿಗೆ ಪೆನ್ಷನ್ ಕೊಡುವಂತದ್ದು ಇರಬಹುದು ವಿಧವಾ ವೇತನ ಕೊಡುವಂತ ಕಾರ್ಯಕ್ರಮ ಇರಬಹುದು ಇವತ್ತು ಅಂಗವಿಕಲರ ವೇತನ ಕೊಡುವಂತದ್ದು ಇರಬಹುದು ಮೈತ್ರಿ ಮನಸ್ವಿನಿ ಯೋಜನೆ ಅಡಿಯಲ್ಲಿ ಇವತ್ತು ತೃತೀಯ ಏನು ನಮ್ಮಲ್ಲಿ ಜನ ಇದ್ದಾರೆ ಲಿಂಗದವರು ಇದ್ದಾರೆ ಅವರಿಗೂ ಇವತ್ತೇನು ಸವಲತ್ತುಗಳು ಕೊಡುವಂತ ಕಾರ್ಯಕ್ರಮ ಇರಬಹುದು ಇವೆಲ್ಲಾ ಕಾರ್ಯಕ್ರಮದಲ್ಲಿ ಯಾರು ವಂಚಿತರಾಗಿದ್ದಾರೆ ಅಂತವ್ರು ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಂದು ಸ್ಥಳದಲ್ಲಿಯೇ ಅವರಿಗೆ ಮಾಸಾಶನ ಕೊಡುವಂತ ಕಾರ್ಯಕ್ರಮ ನಾವೆಲ್ಲ ಮಾಡಬಹುದಾಗಿದೆ ಆ ದೃಷ್ಟಿಯಿಂದಲೂ ನಾನು ಆದಷ್ಟು ಶೀಘ್ರದಲ್ಲಿ ಯಾರ್ಯಾರು ನಿರ್ಗತಿಕರು ಬಡವರಿದ್ದಾರೆ ಅಂಥವರಿಗೆ ಮನೆ ತನ ಹೋಗಿ ನಾವು ಇನ್ನು ಮುಂದೆ ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಎಲ್ಲೇ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಅರ್ಹರಿದ್ದಂಥವ್ರು ಯಾರಾದರೂ ಸಾಮಾಜಿಕ ಭದ್ರತೆ ಯೋಜನೆಯಲ್ಲಿ ಕೈ ಬಿಟ್ಟರೆ ಅದಕ್ಕೆ ನಮ್ಮ ಅಧಿಕಾರಿಗಳೇ ನೇರವಾಗಿ ಹೊಣೆ ಇರ್ತಾರೆ
ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು, ಕೃಷಿ ಇಲಾಖೆ ಅಧಿಕಾರಿಗಳಿರ್ಬೋದು, ಇತರ ಅಧಿಕಾರಿಗಳಿರ್ಬೋದು, ಅವರಿಗೆ ನಾನು ಬಹಳ ಇವತ್ತು ವಿನಂತಿ ಮಾಡ್ತಾ ಇದ್ದೇನೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ನಿಮ್ಮ ಜವಾಬ್ದಾರಿ ಇದೆ, ನೀವೆಲ್ಲರೂ ಅಕೌಂಟೇಬಲ್ ಇದ್ದೀರಿ. ಇವತ್ತು ಅದಕ್ಕೆ ಆದ್ಯತೆ ಮೇರೆಗೆ ಬಡವರಿಗೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಇವೆಲ್ಲ ಏನು ಯೋಜನೆಗಳಿದ್ದಾವೆ, ಒಬ್ಬೇ ಒಬ್ಬ ವ್ಯಕ್ತಿ ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿಗೂ ನಾವು ನ್ಯಾಯ ಸಿಕ್ಕರೆ ಮಾತ್ರ ಇವತ್ತು ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ. ಆ ದೃಷ್ಟಿಯಿಂದ ನಮ್ಮ ಜಿಲ್ಲೆಯಲ್ಲಿ ಇಂಥ ಏನು ಕಾರ್ಯಕ್ರಮಗಳಿದ್ದಾವೆ, ಸರ್ಕಾರಿ ಕಾರ್ಯಕ್ರಮಗಳು ಇವತ್ತು ಸಂಪೂರ್ಣವಾಗಿ ತಮ್ಮ ಮನೆತನ ಮುಟ್ಟುವಂತಹ ಕೆಲಸ ನಮ್ಮ ಸರ್ಕಾರ ಇದು ಮಾಡೇ ಮಾಡ್ತದೆ. ಅಧಿಕಾರಿಗಳು ಸ್ಪಂದನೆ ಮಾಡಲೇಬೇಕು. ಯಾವುದೇ ರೀತಿಯಲ್ಲಿ ಇದಕ್ಕೆ ಸಬೂಬು ಹೇಳುವಂಥದ್ದಕ್ಕೆ ನಾವು ಆಸ್ಪದ ಇಲ್ಲ ಅನ್ನುವಂಥ ಮಾತನ್ನು ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ರೈತರಿಗೆ ಏನು ಹೊಲಗದ್ದೆಗಳಿಗೆ ಹೋಗಲಿಕ್ಕೆ ರಸ್ತೆ ಇದೆ, ಬಹಳ ಸಲ ಬರ್ತಾರೆ. ಇವತ್ತು ಬಹಳ ಗ್ರಾಮಗಳಲ್ಲಿ ಸ್ಮಶಾನ ಭೂಮಿ ಇಲ್ಲ ಅಂತ ಬರ್ತಾರೆ. ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ, ಮುಂದೆ ನಾವು ಎಲ್ಲೇ ಹೋದರೂ ಕಂದಾಯ ಇಲಾಖೆ ಮತ್ತು ಇತರ ಪಂಚಾಯತ್ ರಾಜ್ ನಮ್ಮ ಗ್ರಾಮ ಪಂಚಾಯತಿಗಳಿದ್ದಾವೆ ಬರ್ತವೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರಿಬ್ಬರಿಗೆ ಜವಾಬ್ದಾರಿ ವಹಿಸಲಾಗಿದೆ. ಯಾವುದೇ ಗ್ರಾಮದಲ್ಲಿ ಅನೇಕ ಅರ್ಜಿಗಳಿದ್ದಾವೆ, ಅವರಿಗೆ ಸರ್ಕಾರಿ ಜಮೀನಿದ್ರೆ ನಿಮ್ಮ ಸರ್ಕಾರದ ನಿಯಮಾವಳಿ ಪ್ರಕಾರ ಅವರಿಗೆ ಸ್ಮಶಾನ ಭೂಮಿ ಅಲ್ಲಿಂದಲ್ಲೇ ಮಂಜೂರಾತಿ ಮಾಡಬೇಕು. ಒಂದು ವೇಳೆ ಸರ್ಕಾರಿ ಜಮೀನು ಲಭ್ಯ ಇಲ್ಲದೇ ಇದ್ದರೆ ಅಂತ ಕಡೆ ಖಾಸಗಿಯಾಗಿ ಖರೀದಿ ಮಾಡಿ ನೀವು ಇವತ್ತು ಆದ್ಯತೆ ಮೇರೆಗೆ ಸ್ಮಶಾನ ಭೂಮಿ ಮಂಜೂರಿ ಮಾಡುವಂತ ಕೆಲಸ ತಕ್ಷಣದಲ್ಲಿ ಆಗಬೇಕು. ನಾವೆಲ್ಲೇ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ನಮಗೆ ಒಂದೊಂದು ಗ್ರಾಮಸ್ಥರಿಗೆ ನಮಗೆ ಸ್ಮಶಾನ ಭೂಮಿ ಇಲ್ಲ ಅನ್ನುವಂತಹ ದೂರುಗಳು ಬರಬಾರದು ಅನ್ನುವಂತ ಒಂದು ಮಾತನ್ನು ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ ಅನ್ನುವಂತ ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗೆ ಹತ್ತು ಹಲವಾರು ಇವತ್ತು ಕಾರ್ಯಕ್ರಮಗಳು ಯೋಜನೆಗಳಿದ್ದಾವೆ. ಆಡಳಿತದಲ್ಲಿ ಏನು ಚುರುಕು ಬೇಕಾಗಿತ್ತು ಆ ಚುರುಕು ನೀವು ನೋಡ್ತಾ ಇದ್ದೀರಿ, ಆ ಬದಲಾವಣೆ ನೀವು ನೋಡ್ತಾ ಇದ್ದೀರಿ. ಇವತ್ತೇನು ಹಿಂದಿನ ಸರ್ಕಾರದಲ್ಲಿ ಹಿಂದೆ ಏನಾಗ್ತಿತ್ತು, ಒಂದು ಅರ್ಜಿ ಹಾಕಿದ್ರೆ ಒಂದು ನೂರು ದಿನ, ಎರಡು ನೂರು ದಿನ, ಮೂರು ಸುಮಾರು ವರ್ಷಾಂಚಾರಿ ಒಂದು ಅಳತೆ ಮಾಡಲಿಕ್ಕೆ ಹೋಗಲಿ ಅಥವಾ ನಿಮ್ಮಲ್ಲಿ ಯಾವುದೇ ರೀತಿಯ ಏನು ಯಾವ ಕೆಲಸ ಆಗಬೇಕಾಗಿದೆ, ಖಾತಾ ಆಗಬೇಕಾಗಿದೆ, ಅಲ್ಲಿ ಖಾತಾ ಆಗಲಿಕ್ಕೂ ಬಹಳಷ್ಟು ಇವತ್ತು ಕಷ್ಟ ಆಗ್ತಾ ಇತ್ತು. ಪರವಾನಗಿ ಮನೆ ಕಟ್ಟಲಿಕ್ಕೆ ಪರವಾನಗಿ ಇರ್ಬೋದು, ಇತರ ಅನೇಕ ಏನು ಜನರಿಗೆ ಸೌಲಭ್ಯ ಕೊಡುವಂತಹ ಕಾರ್ಯಕ್ರಮಗಳಿದ್ದಾವೆ, ಅವೆಲ್ಲ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ವಿಳಂಬ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇವತ್ತು ರಿಜಿಸ್ಟ್ರೇಷನ್ ಆಗಿದ ಮೇಲೆ ಮ್ಯೂಟೇಷನ್ ಆಗೋದು, ಆ ಮ್ಯೂಟೇಷನ್ ಆಗಲಿಕ್ಕೆ ಸುಮಾರು ದಿವಸ ತಗೋತಾ ಇದ್ರು. ಈಗ ಅಂಕಿಅಂಶಗಳು ನೋಡ್ಬೋದು, ಇವತ್ತು ನನ್ನ ಹತ್ರ ಇದೆ, ಹೇಳಿಕ್ ಹೋದ್ರೆ ಬಹಳ ಸಮಯ ಆಗ್ತದೆ. ಬಹಳಷ್ಟು ಕಡಿಮೆ ದಿವಸದಲ್ಲಿ ಸರ್ಕಾರದ ಏನು ಮಾನದಂಡ ಇದೆ, ನಾವೇನು ಲಿಮಿಟ್ ಕೊಟ್ಟಿದ್ವಿ, ಅದಕ್ಕಿಂತ ಮೊದಲೇ ನಮ್ಮ ಜಿಲ್ಲಾಡಳಿತದವರು ಅವೆಲ್ಲ ಕಾರ್ಯಕ್ರಮಗಳನ್ನು ಜನರಿಗೆ ಏನು ಕಡತಾ ಇದೆ, ಅರ್ಜಿಗಳಿದೆ, ವಿಲೇವಾರಿ ಮಾಡುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇನ್ನೂ ಇವತ್ತದಲ್ಲಿ ಏನಾದರೂ ಲೋಪದೋಷಗಳು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನಮ್ಮ ಗಮನಕ್ಕೆ ತರಬಹುದು. ಅದೇ ರೀತಿಯಲ್ಲಿ ಇವತ್ತೇನು ಬಡವರಿಗೆ ಮೊರಾರ್ಜಿ ದೇಸಾಯಿ ಶಾಲೆ ಇದೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಾಲೆಗಳಿದ್ದಾವೆ, ಇವತ್ತು ಇನ್ನಿತರ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಇದೆ, ಅಲ್ಲೇನು ಮೂಲ ಸೌಕರ್ಯ ಕೊಡುವಂಥದ್ದು ಅವಶ್ಯಕತೆ ಇದೆ. ಇವತ್ತೇನು ಬಡವರಿಗಾಗಿ ಹಿಂದುಳಿದ ವರ್ಗದವರಿಗಾಗಿ ನಾವೆಲ್ಲ ವಸತಿ ನಿಲಯ ಮಾಡಿದ್ದೇವೆ, ಅಲ್ಪಸಂಖ್ಯಾತರಿಗಾಗಿ ವಸತಿ ನಿಲಯ ಮಾಡಿದ್ದೇವೆ, ಎಲ್ಲ ವರ್ಗಗಳಿಗಾಗಿ ವಸತಿ ನಿಲಯಗಳು ಮಾಡಿದ್ದೇವೆ. ಅಲ್ಲಿ ಮಕ್ಕಳಿಗೆ ಊಟ ಕೊಡುವಂಥದ್ದು ಇರ್ಬೋದು, ಅಲ್ಲಿನ ಹೈಜಿನ್ ಕಂಡೀಷನ್ಸ್ ಇರ್ಬೋದು, ಇವೆಲ್ಲದರಲ್ಲಿ ಸುಧಾರಣೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಎಲ್ಲರಿಗೆ ನಾವು ಇವತ್ತು ಸೂಚನೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವಂಥದ್ದು ಅರಣ್ಯ ಮತ್ತು ನಾನು ಪರಿಸರ ಇಲಾಖೆ ಸಚಿವನಾಗಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅರಣ್ಯ ಇಲಾಖೆ ವತಿಯಿಂದ ನಾನು ಸಚಿವನಾದ ಮೇಲೆ 5 ಕೋಟಿ ಸಸಿ ಕರ್ನಾಟಕ ರಾಜ್ಯದಾದ್ಯಂತ ನೆಡಬೇಕು ಅಂತ ನಾವೇನು ಗುರಿ ಕೊಟ್ಟಿದ್ದೇವೆ. ಈಗಾಗಲೇ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಇಡೀ ರಾಜ್ಯದಾದ್ಯಂತ, ನಿನ್ನೆ ನಾನು ಚಿಕ್ಕಮಗಳೂರಿಗೆ ಹೋಗಿದ್ದೆ, ಅಲ್ಲಿಯೂ ನಾನು ಪ್ರಗತಿ ಪರಿಶೀಲನೆ ಮಾಡಿದೆ ರಾತ್ರಿ, ಅಲ್ಲಿನೂ ನೋಡಿದೆ, ಅಲ್ಲಿನೂ ಸುಮಾರು 100,000 ಸಸಿ ನೆಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇಡೀ ರಾಜ್ಯದಾದ್ಯಂತ 4,75,00,000 ಸಸಿ ಈಗಾಗಲೇ ನೆಟ್ಟಿದ್ದಾರೆ. ಇನ್ನು 25,00,000 ಈ 30ನೇ ತಾರೀಕಿನ ಒಳಗೆ ನೆಡ್ತಾರೆ. ಸಸ್ಯ ಶ್ಯಾಮಲ ಯೋಜನೆ ಅಡಿಯಲ್ಲಿ
ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಇಂದು 50 ಲಕ್ಷ ಹೆಚ್ಚುವರಿಯಾಗಿ ಸಸಿ ನೆಡುವಂತ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಅದನ್ನು ಜಾರಿಗೆ ತರ್ತೇವೆ ಮುಂದಿನ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 10 ಕೋಟಿ ಸಸಿ ನೆಡಬೇಕು ಅನ್ನುವಂತ ಒಂದು ಗುರಿಯನ್ನು ನಾವು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಬೀದರ್ ಜಿಲ್ಲೆಯಲ್ಲಿ 12.5 ಲಕ್ಷ 20 ಲಕ್ಷ ಮಾಡ್ತೀವಿ ಮುಂದಿನ ವರ್ಷ ಈ ವರ್ಷ 12.5 13.5 ಲಕ್ಷ ಸಸಿ ನಾವು ನೆಟ್ಟಿದ್ದೇವೆ ಇನ್ನು 1.5 ಲಕ್ಷ ಇವತ್ತು 15 ತಾರೀಕು 30ನೇ ತಾರೀಕು ಒಳಗಾಗಿ ನೆಡ್ತೇವೆ ಬರೀ ಸಸಿ ನೆಡ್ತೇವೆ ಅಂತ ಅಷ್ಟೇ ಅಲ್ಲ ಆಡಿಟ್ ಮಾಡಿ ಅಂತ ಹೇಳಿದ್ದಾರೆ ಆಡಿಟ್ ಮಾಡಿ ವರದಿನು ಬಹಿರಂಗವಾಗಿ ಜನರ ಸಮ್ಮುಖದಲ್ಲಿ ಇರ್ತೀವಿ ಎಷ್ಟು ಸಸಿ ಇದೆ ಎಲ್ಲೆಲ್ಲಿ ನೆಟ್ಟಿದ್ದಾರೆ ಯಾವ ರೀತಿಯಲ್ಲಿ ಬೆಳೀತಾ ಇದ್ದಾವೆ ನಿರ್ವಹಣೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅದರ ಜೊತೆಯಲ್ಲಿ ಸ್ವಚ್ಛತೆ ಕಾಪಾಡುವಂತದ್ದು ಇಲ್ಲಿರುವಂತ ನೀರು ಸಂಸ್ಕರಣೆ ಮಾಡಬೇಕು ಇಲ್ಲಿರುವಂತ ಏನು ವಾಹನಗಳಿಂದ ಇವತ್ತು ಗಾಳಿ ಬಳಸ್ತು ಮಾಲಿನ್ಯ ಆಗ್ತದೆ ಆರ್ದ್ರದಲ್ಲಿ ಮಾಲಿನ್ಯ ಇದೆ ನೀರಿನಲ್ಲಿ ಮಾಲಿನ್ಯ ಇದೆ ಇವೆಲ್ಲವನ್ನು ಸ್ವಚ್ಛತೆ ಕಾಪಾಡುವಂತ ದೃಷ್ಟಿಯಿಂದಲೂ ಅನೇಕ ರೀತಿಯ ಈಗಾಗಲೇ ಎಲ್ಲೆಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇರುವಂತ ಕೈಗಾರಿಕೆಗಳಿದ್ದು ಸಿಕ್ಕಾಪಟ್ಟೆ ಇವತ್ತು ತ್ಯಾಜ್ಯ ಸಂಸ್ಕರಣೆ ಮಾಡದೆ ಬಿಡ್ತಾ ಇದ್ರು ಗಾಳಿಯಲ್ಲಿ ಮಾಲಿನ್ಯ ಜಾಸ್ತಿ ಆಗ್ತಾ ಇದ್ದು ಅಂತ ಕೈಗಾರಿಕೆಗಳನ್ನು ಬಂದ್ ಮಾಡುವಂತ ಆದೇಶವನ್ನು ನಾನು ಬಂದಲೇ ಪ್ರಪ್ರಥಮವಾಗಿ ಕೊಟ್ಟಿದ್ದೇನೆ ಅಂತ ಸರಿಪಡಿಸುವಂತ ರೀತಿಯಲ್ಲಿ ಮಾಡಬೇಕು ಅಂತ ಈ ರೀತಿಯಲ್ಲಿ 10 ಹಲವಾರು ಯೋಜನೆಗಳು ಕಾರ್ಯಕ್ರಮಗಳು ಜಿಲ್ಲೆಯಾದ್ಯಂತ ನಡೆಯತಾ ಇದ್ದಾವೆ ಇಡೋಂತದ್ದು ಇನ್ನು ಬಹಳ ಇದೆ ಆಗ್ತಾ ಇರತಕ್ಕಂತದ್ದು ಸಮಯ ಆಗಿದೆ ನೀವೆಲ್ಲ ಕಾಯ್ತಾ ಕೂತಿದ್ದೀರಿ ಸುಮಾರು 53 ಎಷ್ಟು ಅರ್ಜಿ ಬಂದಿದೆ ಡಿಸರ್ 55 ಅರ್ಜಿಗಳು ಬಂದಿದ್ದಾವೆ ಇಲ್ಲಿವರೆಗೆ ಹೋಸಲನ ಮಾಡಿದಾಗ 308 ಅರ್ಜಿಗಳು ಬಂದಿದ್ದು ಈಗ ಇಲ್ಲಿವರೆಗೆ ಈ 1 ಗಂಟೆವರೆಗೆ 55 ಅರ್ಜಿಗಳು ಬಂದಿದ್ದಾವೆ ಈ 55 ಯಾರ್ಯಾರು ಬರವಣಿಗೆಯಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಮೊದಲು ಆ ಅರ್ಜಿಗಳ ಒಂದು ವಿಲೇವಾರಿ ಇಲ್ಲಿಂದಲೇ ಏನೇನಾಗ್ತದೆ ಏನು ಅದಕ್ಕೆ ಸಂಜಾಯಿಸಿ ತೆಗೆದುಕೊಂಡು ಮತ್ತೆ ಮುಂದೆ ಮುಂದಿನ ಕಾರ್ಯಕ್ರಮ ನಡೆಯುತ್ತದೆ ಇದು ರಾಜ್ಯದಾದ್ಯಂತ ನಡೆಯತಾ ಇದೆ ಇಂತ ಒಂದು ಜನಸ್ಪಂದನೆ ಕಾರ್ಯಕ್ರಮ ಈ ಒಂದು ಜನತಾ ದರ್ಶನ ಕಾರ್ಯಕ್ರಮ ಇದು ಬರೀ ಬೀದರ್ ನಗರದಲ್ಲಿ ಅಷ್ಟೇ ಅಲ್ಲ ಮುಂದೆ ನಾವು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ ತಾಲೂಕಾ ವೈಸ್ ಪ್ರತಿಯೊಂದು ತಾಲೂಕದಲ್ಲಿ ಮುಂದೆ ಮಾಡ್ತೇವೆ ಒಂದೊಂದು ತಿಂಗಳ ಇವತ್ತು ಮುಂದೆ ನಾವು ಬೀದರಲ್ಲಿ ಆಯ್ತು ಈಗ ಮುಂದೆ ಔರಾದಲ್ಲಿ ಮಾಡ್ತೀವಿ ಆಮೇಲೆ ಬಾಲ್ಕಿಯಲ್ಲಿ ಮಾಡ್ತೀವಿ ಬಸವಕಲ್ಯಾಣದಲ್ಲಿ ಮಾಡ್ತೀವಿ ಉಮ್ಮಾಬಾದಲ್ಲಿ ಮಾಡ್ತೀವಿ ಹೊಸ ತಾಲೂಕುಗಳಾದಂಥ ಹುಲ್ಸೂರಲ್ಲಿ ಚಿಡುಗುಪ್ಪದಲ್ಲಿ ಇವತ್ತು ಇವೆಲ್ಲ ಕಾರ್ಯಕ್ರಮಗಳು ಇವತ್ತು ನಾವು ಎಲ್ಲ ತಾಲೂಕದಲ್ಲಿ ಜಿಲ್ಲೆಯ ಇರುವಂಥ 8 ತಾಲೂಕುಗಳಲ್ಲಿ ಇವತ್ತು ನಾವು ಜನತಾ ದರ್ಶನ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರ್ತದೆ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಾರ್ವಜನಿಕರಿಗೆ ಜಿಲ್ಲೆ ಜನರಿಗೆ ವಿನಂತಿ ಏನಪ್ಪ ಅಂತ ಹೇಳಿದರೆ ನಿಮ್ದೇನೇ ವಿಷಯಗಳಿದ್ದರೂ ತಾವು ಬರವಣಿಗೆಯಲ್ಲಿ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ತಮ್ಮೆಲ್ಲರಲ್ಲಿ ಮಾಡುತ್ತಾ ನಿಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ ಜೈ ಹಿಂದ್ ಜೈ ಕರ್ನಾಟಕ